ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಭುವಿ ಕನ್ನಡ ವ್ಲಾಗ್ಸ್ ಕಲಿಯುಗದ ಕಾಮಧೇನು ಅಂತಾನೆ ಕರೆಯುವ ನಮ್ಮ ಗುರು ರಾಯರ ಕಾಲದಲ್ಲಿ ನಡೆದಂಥ ವೃತ್ತಿಕಾ ಮಹಿಮೆ ಬಗ್ಗೆ ಇದ್ದೀನಿ ಇದು ರಾಯರ ಕಾಲದಲ್ಲಿ ನಡೆದಂಥ ಒಂದು ನಿಜವಾದ ಕತೆ ಈ ಕತೆಯನ್ನು ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಒಬ್ಬ ಬಡ ದಂಪತಿಗಳು ಒಬ್ಬ ಪುಟ್ಟ ಮಗನನ್ನು ಕರೆದುಕೊಂಡು ರಾಯರ ಮಠಕ್ಕೆ ಬರ್ತಾರೆ ಅವನು ವಿದ್ಯೆಯಲ್ಲಿ ಸ್ವಲ್ಪ ಮಂದ ಇರ್ತಾನೆ ವಿದ್ಯೆ ಹತ್ತಿರೋದಿಲ್ಲ ಆದ್ದರಿಂದ ರಾಯರ ಮಠದಲ್ಲಿ ರಾಯರ ಸೇವೆ ಮಾಡಿಕೊಂಡಿರಲಿ ಅಂತ ಕರೆದುಕೊಂಡು ಬರ್ತಾರೆ ಆಗ ರಾಯರು ಕೂಡ ಆ ಪುಟ್ಟ ಮಗುವನ್ನು ಮಠದಲ್ಲಿ ಇರಿಸಿಕೊಳ್ಳಲು ಒಪ್ಕೊಳ್ತಾರೆ ಅವನು ಪುಟ್ಟ ಹುಡುಗ ಆಗಿರೋದರಿಂದ ರಾಯರು ಅವನಿಗೆ ಏನು ಕೆಲಸ ಕೊಡಬಹುದು ಅಂತ ಯೋಚನೆ ಮಾಡಿ ಆಗ ರಾಯರು ಆ ಪುಟ್ಟ ಹುಡುಗನಿಗೆ ಪ್ರತಿನಿತ್ಯ ಸಂಚಾರಕ್ಕೆ ಹೋಗಿ ಮಠಕ್ಕೆ ವಾಪಸ್ಸು ಬಂದಾಗ ನನ್ನ ಪಾದಕ್ಕೆ ನೀನು ಒಂದು ತಂಬಿಗೆ ನೀರನ್ನು ಪ್ರತಿನಿತ್ಯ ಹಾಕುವಂತಹ ಕೆಲಸವನ್ನು ಮಾಡಿಕೊಂಡು ಹೋಗುವುದಕ್ಕೆ ಹೇಳ್ತಾರೆ ಅದೇ ರೀತಿ ಆ ಪುಟ್ಟ ಹುಡುಗ ರಾಯರು ಹೇಳಿದ್ದಂತೆ ಪ್ರತಿನಿತ್ಯ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ ಹೀಗೆ ವರ್ಷಗಳು ಕಳೆದಂತೆ ಆ ಪುಟ್ಟ ಹುಡುಗ ದೊಡ್ಡ ಹುಡುಗನಾಗುತ್ತಾನೆ ಮದುವೆಯ ವಯಸ್ಸಿಗೆ ಬರುತ್ತಾನೆ ಆಗ ಅವರ ತಂದೆ ತಾಯಿಯು ಒಂದು ಹುಡುಗಿಯನ್ನು ನೋಡಿ ಮದುವೆನ ಫಿಕ್ಸ್ ಮಾಡ್ತಾರೆ ಈ ವಿಷಯ ತಿಳಿದು ಆ ಹುಡುಗ ರಾಯರ ಹತ್ತಿರ ಹೋಗಿ ಹೇಳ್ತಾನೆ ಗುರುಗಳೇ ನನಗೆ ಮದುವೆ ಫಿಕ್ಸ್ ಆಗಿದೆ ನಾನು ಊರಿಗೆ ಹೋಗಿ ಬರುತ್ತೇನೆ ಎರಡು ದಿನ ರಜೆ ಕೊಡಿ ಅಂತ ರಾಯರ ಹತ್ತಿರ ಕೇಳ್ಕೊಳ್ತಾನೆ ಆಗ ನಮ್ಮ ರಾಯರು ಗೊತ್ತಾ ನಿನ್ನ ಮದುವೆಗೆ ಅಂತ ಹೋಗ್ತಾ ಇದೆಯಾ ಎರಡು ದಿನ ರಜಾ ಸಾಕೆ ಒಂದು ವಾರ ರಜಾ ಕೊಡ್ತೀನಿ ಹೋಗಿ ಬಾ ಅಂತ ಹೇಳ್ತಾರೆ ಆಗ ಆ ಹುಡುಗ ಊರಿಗೆ ಹೊರಡೋದಕ್ಕೆ ಅಂತ ಮೂರು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ ಆಗ ರಾಯರು ಮತ್ತೆ ಕರೆದು ಚಿಕ್ಕ ಹುಡುಗನಿಂದ ಕೆಲಸ ಮಾಡ್ಕೊಂಡಿದ್ಯಾ ನಿನಗೆ ಅಂತ ಹಣ ಏನೂ ಕೊಟ್ಟಿಲ್ಲ ಅದಕ್ಕೆ ಸ್ವಲ್ಪ ಹಣ ಕೊಡ್ತೀನಿ ಮದುವೆಯ ಖರ್ಚಿಗಾಗುತ್ತೆ ಅಂತ ರಾಯರು ಹೇಳ್ತಾರೆ ಆಗ ಆ ಹುಡುಗ ಹಣವನ್ನು ಈಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ನಾನು ಮಾಡಿರೋದು ಪುಣ್ಯದ ಕೆಲಸ ನಿಮ್ಮ ಪಾದಾನ ತೊಳೆದು ಅದಕ್ಕೆ ಹಣ ಬೇಡ ಅಂತ ಹೇಳ್ತಾನೆ ನಿಮ್ಮ ಆಶೀರ್ವಾದ ಅನುಗ್ರಹ ಕೊಡಿ ಅಷ್ಟೇ ಸಾಕು ಅಂತ ಕೇಳ್ಕೊಳ್ತಾನೆ ರಾಯರು ಒಪ್ಪೋದಿಲ್ಲ ಮದುವೆ ಅಂತ ಅಂದಮೇಲೆ ಖರ್ಚಿರುತ್ತೆ ಈ ಹಣನ ತೆಗೆದುಕೊಂಡು ಹೋಗು ಅಂತಲೇ ಹೇಳ್ತಾರೆ ಆಗ ಆ ಹುಡುಗ ಇಲ್ಲ ನಮ್ಮ ತಂದೆ ತಾಯಿ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಆದರೆ ನನಗೆ ನೀವು ಕೊಡೋದಾದರೆ ನಾನೇನೋ ಒಂದು ಕೇಳ್ತೀನಿ ಅದನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ ಆಗ ರಾಯರು ಕೇಳಪ್ಪ ಏನು ಬೇಕು ಅಂತ ಹೇಳ್ತಾರೆ ಆಗ ಆ ಹುಡುಗ ಹೇಳ್ತಾನೆ ಪ್ರತಿನಿತ್ಯ ನಿಮ್ಮ ಪಾದನ ತೊಳೆಯುವಾಗ ಆ ಪಾದದ ಧೂಳು ಮೃತ್ತಿಕೆಯ ರೂಪದಲ್ಲಿರುವಂತಹ ಕೆಸರು ಅಲ್ಲಿ ನಿಂತಿದೆ ಆ ಜಾಗ ನೋಡಿ ನಾನೇ ಅಂದ್ಕೊಳ್ತೀನಿ ಏನು ಪುಣ್ಯ ಮಾಡಿದೆ ಈ ಸ್ಥಳ ಅಂತ ಆದ್ದರಿಂದ ನೀವು ಅಪ್ಪಣೆ ಕೊಟ್ಟರೆ ಅದನ್ನು ಅಂದರೆ ಕೆಸರನ್ನು ಸ್ವಲ್ಪ ತೆಗೆದುಕೊಂಡು ಹೋಗ್ತೀನಿ ಅಂತ ರಾಯರಲ್ಲಿ ಕೇಳ್ಕೊಳ್ತಾನೆ ಆಗ ರಾಯರು ಹೇಳ್ತಾರೆ ಹಣವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿದ್ರೆ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಿಯಲ್ಲಪ್ಪ ಅಂದಾಗ ಆಗ ಆ ಹುಡುಗ ನಿಮ್ಮ ಪಾದದ ಧೂಳು ಅಮೃತಕ್ಕೆ ಸಮಾನ ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾನೆ ಕೊನೆಗೆ ರಾಯರು ಒಪ್ಕೊಳ್ತಾರೆ ಆ ಕೆಸರನ್ನು ತೆಗೆದುಕೊಂಡು ಹೋಗಲು ಆಗ ಆ ಹುಡುಗ ಪ್ರತಿನಿತ್ಯ ಪಾದವನ್ನು ತೊಳೆಯುವಾಗ ನೀರು ಹೋಗಿ ಕೆಸರಾಗಿರುತ್ತೆ ಸ್ವಲ್ಪ ಚಿಕ್ಕ ಉಂಡೆ ಮಾಡಿ ಆ ಕೆಸರನ್ನು ತೆಗೆದಿಟ್ಕೊಳ್ತಾನೆ ಇನ್ನು ಚಿಕ್ಕ ಕೆಸರಿನ ಉಂಡೆಯನ್ನು ತೆಗೆದುಕೊಂಡು ಜೊತೆಗೆ ಪಂಚೆ ಶಲ್ಯ ಎಲ್ಲವನ್ನು ತೆಗೆದುಕೊಂಡು ಊರಿಗೆ ಹೊರಡ್ತಾನೆ ಆಗಿನ ಕಾಲದಲ್ಲಿ ಯಾವುದೇ ರೀತಿ ವಾಹನಗಳಿರಲಿಲ್ಲ ಯಾವುದೇ ಒಂದು ಊರಿಗೆ ಹೋಗ್ಬೇಕಂದ್ರೂ ನಡ್ಕೊಂಡೇ ಹೋಗಬೇಕಾಗಿತ್ತು ಹೀಗೆ ಆ ಹುಡುಗ ನಡ್ಕೊಂಡು ಹೋಗ್ತಾ ಇರುವಾಗ ರಾತ್ರಿ ಆಗುತ್ತೆ ರಾತ್ರಿ ಆದಾಗ ಒಂದು ಊರು ಸಿಗುತ್ತೆ ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಒಂದು ಮನೆಯ ಮುಂದೆ ಅಂದರೆ ಜಗಳಿ ಥರ ಇರುತ್ತೆ ಕಟ್ಟೆಯ ಮೇಲೆ ಮಲ್ಕೊಳ್ತಾನೆ ಮಲ್ಕೊಂಡು ನಿದ್ದೆ ಮಾಡುವಾಗ ಯಾರೋ ಬಂದು ತಟ್ಟಿ ಆಗುತ್ತೆ ನೀನು ಹೋಗು ಇಲ್ಲಿರ್ಬೇಡ ಅಂತ ನನಗೆ ತಡೆ ಇದೆ ಹೋಗು ಅಂತ ಹೇಳ್ತಾ ಇರುತ್ತೆ ಆಗ ಆ ಹುಡುಗ ಎಚ್ಚರ ಮಾಡಿಕೊಂಡು ಯಾರಪ್ಪ ನೀನು ಅಂತ ಕೇಳ್ತಾನೆ ಆಗ ನಾನು ಪಿಶಾಚಿ ಈ ಮನೆಯ ಮಾಲೀಕ ದ್ರೋಹ ಮಾಡಿದ್ದ ಆದ್ದರಿಂದ ಅವನ ಮಗನನ್ನು ಬಲಿ ತಗೊಳ್ಳೋದಕ್ಕೆ ಬಂದಿದ್ದೇನೆ ಅಂತ ಹೇಳುತ್ತೆ ಮನೆ ಒಳಗಡೆ ಇಲ್ಲ ನೀನು ಅಡ್ಡ ಆಗಿದ್ಯಾ ಅಂತ ಹೇಳುತ್ತೆ ಆಗ ಆ ಹುಡುಗ ಭಯದಿಂದ ಅವನ ತಲೆಯ ಹತ್ತಿರ ಇಟ್ಕೊಂಡಿರೋ ಚೀಲನ ತೆಗೆದು ಆ ಪಿಶಾಚಿ ಮೇಲೆ ಎಸಿತಾನೆ ಆಗ ಆ ಚೀಲ ಪಿಶಾಚಿಗೆ ತಗುಲಿ ಬೆಂಕಿ ಹಾಗೆ ಹತ್ತಿ ಹುರಿತಾ ಇರುತ್ತೆ ಆಗ ಆ ಪಿಶಾಚಿ ಜೋರಾಗಿ ಕೂಗಾಡ್ತಾ ಇರುತ್ತೆ ಇನ್ನು ಆ ಶಬ್ದವನ್ನು ಕೇಳಿ ಮನೆಯಲ್ಲಿರೋರೆಲ್ಲ ಹೊರಗಡೆ ಬಂದು ನೋಡ್ತಾರೆ ಪಿಶಾಚಿ ಹತ್ತಿ ಉರಿಯುತ್ತಾ ಇರುತ್ತೆ ಬೆಂಕಿಯಲ್ಲಿ ಆಗ ಆ ಹುಡುಗನನ್ನು ಮನೆಯ ಮಾಲೀಕ ಕೇಳ್ತಾನೆ ಏನಾಯ್ತಪ್ಪ ಅಂತ ಮತ್ತೆ ಆ ಚೀಲದಲ್ಲಿ ಏನಿದೆ ಹೀಗೆ ಹತ್ತಿ ಉರಿತಾ ಇದೆಯಲ್ಲ ಅಂತ ಆ ಚೀಲನ ತೆಗೆದುಕೊಂಡು ನೋಡ್ತಾರೆ ಇನ್ನು ಆ ಚೀಲದಲ್ಲಿ ಒಂದು ಶಲ್ಯ ಒಂದು ಪಂಚೆ ಜೊತೆಗೆ ಒಂದು ಪುಟ್ಟ ಬಾಕ್ಸಲ್ಲಿ ಕೆಸರಿನ ಉಂಡೆ ಅಂದರೆ ಮೃತ್ತಿಕ ಅದನ್ನು ತೆಗೆದುಕೊಂಡು ಬಂದಿರ್ತಾನೆ ಅದನ್ನು ನೋಡಿ ಏನಪ್ಪ ಇದು ಅಂತ ಕೇಳಿದಾಗ ಆ ಹುಡುಗ ಎಲ್ಲವನ್ನು ಪೂರ್ತಿಯಾಗಿ ವಿವರಿಸ್ತಾನೆ ನಾನು ರಾಯರ ಮಠದಲ್ಲಿದ್ದೆ ನನಗೆ ಮದುವೆ ಫಿಕ್ಸ್ ಆಗಿದೆ ಆದ್ದರಿಂದ ನಾನು ಊರಿಗೆ ಹೊರಟಿದ್ದಾಗ ರಾತ್ರಿ ಆಯಿತು ಅಂತ ಇಲ್ಲೇ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಯಾರೋ ಬಂದು ಎಬ್ಬರಿಸಿ ನನಗೆ ತಡೆ ಆಗ್ತಾಯಿದೆ ಇಲ್ಲಿಂದ ನೀನು ಹೋಗು ಅಂತ ಹೇಳಿದ್ರು ಆಗ ನಾನು ಗಾಬರಿಗೊಂಡು ನನ್ನ ಹತ್ರ ಇರೋ ಚೀಲನ ಅದ್ರ ಮೇಲೆ ಎಸ್ತೆ ಆಗ ಅದು ತಗಲಿ ಬೆಂಕಿ ಹತ್ತಿ ಉರಿಯಿತು ಅಂತ ಹೇಳ್ತಾನೆ ಇನ್ನು ಆ ಪಿಶಾಚಿ ಮನೆಯ ಮಾಲೀಕನ ಮಗನನ್ನು ಬಲಿ ತಗೊಳ್ಳೋದಕ್ಕೆ ಬಂದಿತ್ತು ಅಂತ ಕೂಡ ಹೇಳ್ತಾನೆ ಆಗ ಆ ಮನೆಯ ಮಾಲೀಕ ಹೇಳ್ತಾನೆ ಕೆಸರಿನ ಉಂಡೆ ಅಂದರೆ ಆ ಮೃತ್ತಿಕ ಅದರಿಂದ ನನ್ನ ಮಗನ ಪ್ರಾಣ ಉಳಿಯಿತು ಅಂತ ಹೇಳಿ ರಾಯರನ್ನು ನೆನೆಯುತ್ತಾರೆ ಇನ್ನು ಆ ಹುಡುಗನನ್ನು ಕರೆದುಕೊಂಡು ಹೋಗಿ ಮನೆ ಒಳಗೆ ಮಲ್ಕೊಳ್ಳೋದಕ್ಕೆ ಹೇಳಿ ಬೆಳಗ್ಗೆ ಹೋಗುವಂತೆ ಹೇಳ್ತಾರೆ ಇನ್ನು ಬೆಳಗ್ಗೆ ಆ ಹುಡುಗ ಊರಿಗೆ ಹೊರಟಾಗ ಆ ಮನೆಯ ಮಾಲೀಕ ಹಣವನ್ನು ಕೊಟ್ಟು ಸಹಾಯ ಮಾಡುತ್ತಾನೆ ಇನ್ನು ಆ ಹುಡುಗ ಮೃತ್ತಿಕಾದಿಂದ ಇವತ್ತು ಹಣದ ಸಹಾಯ ಆಯ್ತಲ್ಲ ಅಂತ ಮನಸಲ್ಲೇ ಅಂದ್ಕೊಂಡು ಮುಂದೆ ಅವರು ಊರಿಗೆ ಹೊರಟ ಇನ್ನು ಈ ಕಥೆಯಿಂದ ನಮ್ಮ ರಾಯರ ಮೃತ್ತಿಕಾಗೆ ಎಷ್ಟು ಶಕ್ತಿ ಇದೆ ಅಂತ ತಿಳಿಯುತ್ತಲ್ವಾ ಹೀಗೆ ನಮ್ಮ ರಾಯರು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಅದಕ್ಕೆ ನಮ್ಮ ರಾಯರನ್ನು ಅಗಮ್ಯ ಮಹಿಮರು ಅಂತ ಹೇಳೋದು ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು